ಇವ್ರನ್ನೂ ಒಪ್ತಾರಲ್ಲ ಇವರು ಅಂತ. ಮತ್ತು ಇನ್ನೊಂದು ಈಗ ಚರ್ಚೆ ವಿಷಯ ಏನಪ್ಪ ಅಂದ್ರೆ ಜೋರು ಹೇಳೋದಂತ, ಇದ್ರ ಜೊತೆಯಲ್ಲಿ ಸಂವಿಧಾನ ವಿರೋಧಿ ಅಂತ ಒಂದು ವಿಚಾರ ಯಾವುದಪ್ಪ ಅಂತಂದ್ರೆ, ಇಲ್ಲಿ ಸಂವಿಧಾನ ವಿರೋಧವಾಗಿ ಇಲೆಕ್ಷನ್ ಕಮಿಷನ್ನ ಆಯ್ಕೆ ಮಾಡೋದು ಆಯ್ತು ಅಂತ ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ. ಯಾಕಂದರೆ ಈ ಒಬ್ಬ ಏನು ಈ ಇಲೆಕ್ಷನ್ ಕಮಿಷನರ್ ನೇಮಿಸೋದಿನಲ್ಲ, ಇದು ಬಹಳಷ್ಟು ಚರ್ಚೆ ವಿಷಯ ಆಗಿದೆ ಇವತ್ತು. ಅದಕ್ಕೂ ಸಹಿತ ಏನಾದರೂ ಇದು ಅಸಂವಿಧಾನಾತ್ಮಕ ಅಂತ ತಿಳ್ಕೊಂಡು ಮತ್ತೇನು, ಇದಕ್ಕೂ ಸಹಿತ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಇದೆ. ಅವ್ರು ಅದನ್ನು ಪ್ರೂವ್ ಮಾಡಿದ್ರಪ್ಪ ಅಂತಂದ್ರೆ ಮುಸ್ಲಿಂ ಇದು ಬದಲಾಗ್ತದೋ ಏನೋ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ಜೀವಂತಿಗೆ ಇರುವುದನ್ನು ಅದರ ಒಂದು ಸ್ವತಂತ್ರಿಕೆ ಇಲ್ಲ. ಆದರೆ ಅದರಲ್ಲಿ ಪ್ರಧಾನಿ ಒಬ್ಬರು ಡಿಸಿಷನ್ ತೊಗೊಳ್ಳೋಂಥದ್ದು ಮೇನ್ ಕಮಿಷನರ್ ಅಥವಾ ಉಳಿದ ಕಮಿಷನರ್ ಅನ್ನೋಂಥ ನಿರ್ಧಾರದಿಂದಾಗಿ ಯಾರು ಕಮಿಷನರ್ ಆಗ್ತಾರೆ ಅವರು ಇದ್ದ ಗೌರ್ಮೆಂಟ್ ಫೇವರ್ ಆಗಿ ಅಥವಾ ಮೋದಿ ಜವರ ಫೇವರ್ ಆಗಿ ಕೆಲಸ ಮಾಡೋ ಸಾಧ್ಯತೆಯಿದ್ದಾವೆ ಅಂತೇಳಿ ನನಗೆ ಟಿಕ್ಕಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಅದು ಒಂದು ದಿವಸದ ಚರ್ಚೆ ವಿಷಯ ಆಗಿದೆ. ಇದ್ರ ಜೊತೆಗೆ ಅದು ಬರ್ಬೋದಾ ಅಂತೇಳಿ ಅದೇ ಕಾಲಕ್ಕೆ ಒಂದು ಆತಂಕವೂ ಅದ. ಇದು ಈಗ ಆಗಿದ್ದು ನಾಳೆ ಮಾರ್ಚ್ 31ರೊಳಗೆ ಏನಾದರೂ ಎಲ್ಲ ಹೋದ್ರೆ ಸಿಕ್ಕಾವ ಏನೋ ಅಂತ ಪ್ರಶ್ನೆಗಳು ಅದಾವ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಮುಂದೆ ಹಾಕ್ತಾರೆ, ಮತ್ತೆ ಚೇಂಜ್ ಮಾಡ್ತಾರೆ, ಮೋದಿ ಅವರು ಜಾಣ ಇದ್ದಾರೆ ಹಾಗೆ ಹೀಗೆ ಏನೋ ಮಾತಾಡ್ತಿದ್ದಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಡಿಸಿಷನ್ ಇದ್ದಿದ್ದು ಅವ್ರು ತೋಳಂಥ ಹಕ್ಕು ಅವ್ರಿಗೆಲ್ಲ ಅದ. ಮತ್ತು ಅವ್ರಿಗೆ ನ್ಯಾಯಬದ್ಧವಾದಂಥ ಈ ಆಡಳಿತ ನ್ಯಾಯಾಂಗವನ್ನು ನ್ಯಾಯ ನಿರ್ಧಾರ ಕೊಡುವಂಥ ಒಂದು ಶಕ್ತಿ ಅವ್ರಿಗಿದೆ. ಹೀಗಾಗಿ ಈ ಒಂದು ಎಲೆಕ್ಟ್ರಲ್ ಬಾಂಡು, ಇಲೆಕ್ಷನ್ ಕಮಿಷನರು, ಅದರ ಜೊತೆಗೆ ರೈತರು ಇವೆಲ್ಲರೂ ಕೂಡಿ ಇವತ್ತು ಮೋದಿಜಿಯವರು ಭಾಳ ಚಿಂತೆ ಒಳಗಾಗುವಂಥ ಮಾಡಿದ್ದಾವೆ. ಅದಕ್ಕಾಗಿ ಅವರು ಏನಾದರೂ ಮಾಡಿದರೆ ಹೇಗಾದರೂ ಮುರಿಬೇಕು, ಬಂದ್ ಮಾಡಬೇಕಿದ್ದಾರಂತೇಳಿ ಸಕಾಲ ಕಲೆಗಳನ್ನು ಉಪಯೋಗ ಮಾಡಿಕೊಂಡು ಅವ್ರು ದಾಳಿ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆಲ್ಲ ಇವರು ಬಗ್ಗುವಂಥವ್ರು ಅಲ್ಲ ಅನ್ನೋದು ಸಹ ಮೇಲ್ನೋಟ ಕಾಣಿಸ್ತಾ ಇದೆ. ಒಟ್ಟು ಏನಾದರೂ ಆಗಲಿ ಒಟ್ಟಿನಲ್ಲೇ ಈ ಡೆವಲಪ್ಮೆಂಟ್ಗಳು ಮೋದಿಜಿಯವರಿಗೆ ಮಾತ್ರ ಒಳ್ಳೆಯ ದಿನಗಳನ್ನು ತರಲಿಕ್ಕಿಲ್ಲ. ಇವು ಸಹಿತ ಬ್ಯಾಡ್ ಡೇಸ್ ಕೆಲಸ